ಸ್ನೇಹಿತರೆ, ವೆಲ್ಕಮ್ ಟು ಎಂ ಟು ಹೆಲ್ತ್. ಗೆಳೆಯರೇ, ನಾವಿವತ್ತು ಸೇವಿಸುವ ಆಹಾರ ಎಷ್ಟು ವಿಷಕಾರಿಯಾಗಿದೆ ಅಂದರೆ ಅದನ್ನು ದೇಹದಿಂದ ಹೊರತೆಗೆಯೋದಕ್ಕೆ ಮತ್ತಷ್ಟು ಔಷಧಗಳಿಗೆ ಮೊರೆ ಹೋಗಬೇಕಾದ ಅನಿವಾರ್ಯತೆ ಎದುರಾಗಿದೆ. ಅದರಲ್ಲೂ ನಾವು ಹೇಗೆ ಅಂದರೆ ಸೌಂದರ್ಯ ವೃದ್ಧಿಗೆ, ತೂಕ ಇಳಿಸೋದಕ್ಕೆ, ಆರೋಗ್ಯಕರ ಚರ್ಮಕ್ಕೆ, ಕೂದಲು ಬೆಳೆಯೋದಕ್ಕೆ, ಹೀಗೆ ನಾನಾ ಕಾರಣಗಳಿಗಾಗಿ ಏನೇನೋ ಪೇಯಗಳನ್ನು ಎಲ್ಲೆಲ್ಲೋ ಓದಿ ಬಳಸ್ತಲೇ ಇರ್ತೀವಿ. ಅವೆಲ್ಲ ನಮ್ಮ ದೇಹನ ಡಿಟಾಕ್ಸಿಫೈ ಮಾಡುತ್ತವೆ ಅಂತಲೂ ಅಂದ್ಕೊಳ್ತಿರ್ತೀವಿ. ಆದರೆ ಪ್ರಿಸರ್ವೇಟಿವ್ ಅನ್ನೋದೇ ಒಂದು ಟಾಕ್ಸಿನ್ ಅಲ್ವಾ? ಅದನ್ನು ಹಾಕಿ ನಮಗೆ ಮಾರಾಟ ಮಾಡೋ ಈ ಪೇಯಗಳ ಪುಡಿಗಳು ನಮ್ಮ ಆರೋಗ್ಯನ ಇನ್ನಷ್ಟು ಹಾಳು ಮಾಡೋದಿಲ್ವ? ಈ ಬಗ್ಗೆ ನಾವು ಗಮನ ಹರಿಸೋದಿಲ್ಲ. ಹಾಗಾದರೆ ನಮಗೆ ಬೇಕಾದ ಆ ಪೇಯಗಳನ್ನು ನಾವೇ ಮನೆಯಲ್ಲಿ ಸುಲಭವಾಗಿ ತಯಾರು ಮಾಡ್ಕೊಳ್ಳೋದಕ್ಕಾಗೋದಿಲ್ವಾ? ಆ ಬಗ್ಗೆ ಒಂದಷ್ಟು ಮಾಹಿತಿನ ನಾನಿಲ್ಲಿ ನಿಮಗೆ ಕೊಡ್ತಿದ್ದೀನಿ. ಫ್ರೆಂಡ್ಸ್, ಕಳೆದ ಒಂದು ವರ್ಷದಿಂದ ಅನೇಕರಿಗೆ ವರ್ಕ್ ಫ್ರಮ್ ಹೋಮ್ ಸಿಕ್ಕಿರೋದ್ರಿಂದ ಸಹಜವಾಗಿ ದೇಹದ ತೂಕ ಹೆಚ್ಚಾಗಿ ಭಾರವಾದ ದೇಹ, ಜಡತ್ವ, ಅನಿಯಮಿತ ಹಸಿವು ಅಥವಾ ಹಸಿವಿನ ಕೊರತೆ, ಮೈಕೈ ನೋವು ಮತ್ತು ಕೀಲು ನೋವು, ಮಂದ ಚರ್ಮ, ಕಲೆಗಳು, ಮೊಡವೆ, ಉಬ್ಬಿದ ಹೊಟ್ಟೆ, ಗ್ಯಾಸ್ಟ್ರಿಕ್, ನಾಲಿಗೆ ಮೇಲೆ ಬಿಳಿ ಲೇಪನ, ದುರ್ವಾಸನೆ ಬೀರೋ ಉಸಿರು ಮತ್ತು ಬೆವರು, ಮಲಬದ್ಧತೆ, ಮಾನಸಿಕ ಅಸ್ಪಷ್ಟತೆ ಮತ್ತು ಶಕ್ತಿಯ ಕೊರತೆ, ಹೀಗೆ ಸಾಕಷ್ಟು ಸಮಸ್ಯೆಗಳು ನಮ್ಮನ್ನು ಕಾಡುವುದಕ್ಕೆ ಶುರು ಮಾಡಿವೆ. ರಾತ್ರಿಯ ಒಳ್ಳೆಯ ನಿದ್ರೆಯ ನಂತರವೂ ಬೆಳಗ್ಗೆ ಎದ್ದಾಗ ದಣಿವು ಕಾಣಿಸ್ಕೊಳ್ಳುತ್ತೆ. ನಮ್ಮ ಗ್ರಾಮೀಣ ಭಾಗದ ಜನರಿಗೆ ಇಂಥ ಯಾವ ಸಮಸ್ಯೆಗಳ ಪರಿಚಯ ಕೂಡ ಇಲ್ಲದೇ ಇರಬಹುದು. ಆದರೆ ಪಟ್ಟಣವಾಸಿಗಳಿಗೆ ಹಾಗಲ್ಲ. ಅವರ ಆಹಾರ, ನೀರು, ಕೆಲಸ ಮಾಡೋ ಶೈಲಿ, ಬದುಕಿನ ರೀತಿ ಎಲ್ಲ ಬದಲಾಗಿರೋದ್ರಿಂದ ಸಾಕಷ್ಟು ದೈಹಿಕ ಸಮಸ್ಯೆಗಳನ್ನು ಅವರು ಅನುಭವಿಸಲೇಬೇಕಾಗಿದೆ. ಮತ್ತು ಇವೆಲ್ಲ ನಮ್ಮ ದೇಹ ಟಾಕ್ಸಿಕ್ ಅಥವಾ ವಿಷಪೂರಿತವಾಗಿರುವ ಲಕ್ಷಣಗಳು. ದೇಹ ವಿಷಪೂರಿತವಾಗಿದೆ ಅಂದರೆ ನಾವು ಜೀವವನ್ನೇ ಕಳೆದುಕೊಂಡ್ವಿ ಅಂತ ಭಯವೇನು ಪಡಬೇಕಾಗಿಲ್ಲ. ಆಯುರ್ವೇದ ಇದಕ್ಕೆ ಕೆಲ ಸಿಂಪಲ್ ಟಿಪ್ಸನ್ನು ಕೊಡುತ್ತೆ. ಸ್ನೇಹಿತರೆ, ದೇಹ ವಿಷಪೂರಿತವಾಗೋದನ್ನು ಆಯುರ್ವೇದದ ಭಾಷೆಯಲ್ಲಿ ಆಮ ಅಂತ ಕರೀತಾರೆ. ಈ ಆಮ ಅನ್ನೋದು ಕಾಯಿಲೆ ಅಲ್ಲ, ಆದರೆ ಹಲವಾರು ಕಾಯಿಲೆಗಳಿಗೆ ಇದು ಕಾರಣವಾಗುವ ಅಂಶ. ಸಾಮಾನ್ಯವಾಗಿ ಪ್ರತಿನಿತ್ಯ ನಾವು ಸೇವಿಸೋ ಎಲ್ಲ ಆಹಾರನೂ ಸಂಪೂರ್ಣವಾಗಿ ಜೀರ್ಣವಾದರೆ ಅದರಲ್ಲಿ ಅರ್ಧದಷ್ಟು ಪೋಷಕಾಂಶಗಳಾಗಿ ನಮ್ಮ ದೇಹವನ್ನು ಸೇರುತ್ತೆ ಮತ್ತು ಉಳಿದ ಪದಾರ್ಥ ದೇಹದಿಂದ ತ್ಯಾಜ್ಯದ ರೂಪದಲ್ಲಿ ಹೊರಹಾಕಲ್ಪಡುತ್ತೆ. ಆದರೆ ಕೆಲವೊಮ್ಮೆ ಎಕ್ಸ್ಟರ್ನಲ್ ನೆಗೆಟಿವಿಟಿಗಳಿಂದಾಗಿ, ಅಂದರೆ ನಮ್ಮ ಮಾನಸಿಕ ಒತ್ತಡಗಳು, ಸೂಕ್ತವಲ್ಲದ ಆಹಾರ, ಧೂಮಪಾನ, ನಿದ್ರಾಹೀನತೆ ಮೊದಲಾದ ಕಾರಣಗಳಿಂದಾಗಿ ನಾವು ತಿನ್ನೋ ಆಹಾರ ಸಂಪೂರ್ಣವಾಗಿ ಜೀರ್ಣವಾಗೋದಿಲ್ಲ. ಆಗ ಆಹಾರ ಅರೆಬರೆ ಜೀರ್ಣವಾಗಿ ದೇಹವು ಅದನ್ನು ಹೀರ್ಕೊಳ್ಳೋಕ್ಕೂ ಆಗದೆ, ವಿಸರ್ಜಿಸಲೂ ಆಗದೆ ವಿಷ ಪದಾರ್ಥವಾಗಿ ಮಾರ್ಪಟ್ಟು ದೇಹದಾದ್ಯಂತ ಪರಿಚಲನೆಗೊಳ್ಳುತ್ತದೆ. ಅಂಥ ವಿಷನ ಆಯುರ್ವೇದದಲ್ಲಿ ಆಮ ಅಂತ ಕರೀತಾರೆ. ಆಮ ಹೆಚ್ಚಾದಲ್ಲಿ ಸೋರಿಯಾಸಿಸ್, ಮಧುಮೇಹ, ಅಧಿಕ ತೂಕ ಅಥವಾ ಬೊಜ್ಜು, ಸಿಸ್ಟ್, ನೋವಿನ ಅಥವಾ ಉರಿಯೂತದ ಕೀಲುಗಳು, ಮೊಡವೆ, ಎಕ್ಸಿಮಾ, ಮರುಕಳಿಸುವ ಶೀತ ಮತ್ತು ಕೆಮ್ಮು, ಈ ಮೊದಲಾದ ಸಮಸ್ಯೆಗಳು ಎದುರಾಗಬಹುದು. ಹೀಗಾಗಿ ನಾವು ಪ್ರಾರಂಭದಲ್ಲಿ ಇದಕ್ಕೆ ಪರಿಹಾರ ಕಂಡುಕೊಳ್ಬೇಕು. ದೇಹವನ್ನು ನಿರ್ವಿಷಗೊಳಿಸಲು ಆಯುರ್ವೇದದಲ್ಲಿ ಕೆಲವು ಅದ್ಭುತ ಔಷಧಗಳಿವೆ. ಅಲೋವೆರಾ, ನೆಲ್ಲಿಕಾಯಿ, ಬೆಹದ, ಅಳಲೆಕಾಯಿ, ನುಗ್ಗೆಕಾಯಿ ಮತ್ತು ದಾಲ್ಚಿನ್ನಿ ನಮ್ಮ ಆಯುರ್ವೇದದಲ್ಲಿ ಶತಮಾನಗಳಿಂದ ಬಳಕೆಯಾಗುತ್ತಿವೆ. ಹಾಗಿದ್ರೆ ಇದನ್ನು ಹೇಗೆ ಬಳಸೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಅಲೋವೆರಾ ಅಥವಾ ಲೋಳೆಸರದ ಬಳಕೆಯಿಂದ ನಾವು ಕರುಳನ್ನು ಶುದ್ಧೀಕರಿಸಿ ಕರುಳಿನ ಚಲನೆಯನ್ನು ಸುಗಮವಾಗಿಸಬಹುದು. ನಾರಿನಾಂಶ ಹೆಚ್ಚು ಹೊಂದಿರುವ ಆಮ್ಲ ಅಥವಾ ನೆಲ್ಲಿಕಾಯಿಯು ಕರುಳಿನ ಚಲನೆಯನ್ನು ನಿಯಂತ್ರಿಸುತ್ತದೆ. ಜೀರ್ಣಕಾರಿ ಅಗ್ನಿಯನ್ನು ಉತ್ಪಾದಿಸಿ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ದೇಹಕ್ಕೆ ಸಹಕರಿಸುತ್ತದೆ. ದೇಹವನ್ನು ನಿರ್ವಿಷಗೊಳಿಸುವ ಇನ್ನೊಂದು ಮೂಲಿಕೆ ಅಂದರೆ ತಾರೆಕಾಯಿ. ಅತಿ ಹೆಚ್ಚು ಆಂಟಿ ಮೈಕ್ರೋಬಿಯಲ್, ಆಂಟಿ ಆಕ್ಸಿಡೆಂಟ್, ಅತಿಸಾರ ವಿರೋಧಿ, ಅಸ್ತಮಾ ವಿರೋಧಿ, ಸ್ಪಾಸ್ಮೋಡಿಕ್ ಕ್ಯಾನ್ಸರ್ ವಿರೋಧಿ, ಅಧಿಕ ರಕ್ತದೊತ್ತಡ ವಿರೋಧಿ, ಹೆಪಟೋಪ್ರೊಟೆಕ್ಟಿವ್, ಪೈರೆಟಿಕ್ ವಿರೋಧಿ ಗುಣವನ್ನು ಹೊಂದಿರುವ ಬೆಹದ ಆರೋಗ್ಯ ವೈಪರೀತ್ಯಗಳಿಗೆ ಸಂಪೂರ್ಣ ಪರಿಹಾರ ಒದಗಿಸುತ್ತೆ. ಅಳಲೆಕಾಯಿ ಆಹಾರದಿಂದ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಬೇಕಾಗುವ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತೆ. ವಿಟಮಿನ್ ಎ ಹಾಗೂ ಪೋಷಕಾಂಶಗಳನ್ನು ಸಮೃದ್ಧವಾಗಿ ಹೊಂದಿ ತನ್ನ ಉತ್ಕರ್ಷಣ ನಿರೋಧಕ ಅಂಶದಿಂದ ದೇಹದಲ್ಲಿ ರೋಗ ನಿರೋಧಕ ಅಂಶ ಹೆಚ್ಚಿಸೋ ಆಹಾರ ಪದಾರ್ಥ ನುಗ್ಗೆಕಾಯಿ. ನುಗ್ಗೆಕಾಯಿ ಸೇವನೆ ನಿಮ್ಮ ದೇಹವನ್ನು ಸೋಂಕುಗಳಿಂದ ಸುರಕ್ಷಿತವಾಗಿರಿಸುತ್ತೆ. ನಮ್ಮ ಜೀರ್ಣಕ್ರಿಯೆಯನ್ನು ಹೆಚ್ಚಿಸೋ ಇನ್ನೊಂದು ಮೂಲಿಕೆ ಅಂದರೆ ಅದು ದಾಲ್ಚಿನ್ನಿ ಅಥವಾ ಚಕ್ಕೆ. ನೈಸರ್ಗಿಕ ಜೀರ್ಣಕ್ರಿಯೆಯನ್ನು ಹೆಚ್ಚಿಸೋ ದಾಲ್ಚಿನ್ನಿ ವಾಯು, ಹೊಟ್ಟೆ ನೋವು, ಅತಿಸಾರ, ಡಿಸ್ಲೆಕ್ಸಿಯಾ ಹಾಗೂ ಕರುಳಿನ ಸಮಸ್ಯೆ ನಿವಾರಿಸಿ
ಯಕೃತ್ತಿನ ಕಾರ್ಯವನ್ನು ಸುಧಾರಿಸುತ್ತೆ. ಗೆಳೆಯರೇ, ನಮ್ಮ ಆಹಾರದ ಜೀರ್ಣಕ್ರಿಯೆ ಸರಿ ಹೋಗಬೇಕು ಅಂತಲೇ ಭಾರತೀಯ ಆಹಾರದಲ್ಲಿ ಈ ಎಲ್ಲ ಅಂಶಗಳನ್ನು ಭಾಗವಾಗಿಸಿರೋದು. ನಮ್ಮ ಅನ್ನದ ತಟ್ಟೆಯಲ್ಲೇ ಅತ್ಯದ್ಭುತ ಔಷಧಗಳಿವೆ, ಆದರೆ ನಮಗೆ ಆ ಬಗ್ಗೆ ಇರೋ ತಿಳುವಳಿಕೆ ಕಡಿಮೆ ಅಷ್ಟೆ. ಇನ್ನು ಆಮ ಸಮಸ್ಯೆ ಪ್ರಾರಂಭ ಹಂತದಲ್ಲಿದ್ದರೆ ನಾವು ಈ ಎಲ್ಲ ಆಹಾರಗಳನ್ನು ಸೇವಿಸೋದ್ರ ಮೂಲಕ ಮುಂದೆ ಎದುರಾಗುವ ದೊಡ್ಡ ಸಮಸ್ಯೆಗಳಿಂದ ಪಾರಾಗೋದಕ್ಕೆ ಸಾಧ್ಯ. ಒಂದು ವೇಳೆ ಆಮದ ತೀವ್ರತೆ ಮತ್ತು ಪ್ರಮಾಣ ಜಾಸ್ತಿ ಇದ್ದಲ್ಲಿ ಆಯುರ್ವೇದ ವೈದ್ಯರನ್ನು ಸಂಪರ್ಕಿಸೋದು ಸೂಕ್ತ. ಸ್ನೇಹಿತರೆ, ಇದು ಡಿಟಾಕ್ಸಿನ್ ಕುರಿತಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಆರೋಗ್ಯ ಮತ್ತು ಔಷಧಗಳ ಕುರಿತಾದ ಮತ್ತಷ್ಟು ಮಾಹಿತಿಗಳೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.